ಫಿಲ್ಮ್ ಅಲ್ಲಿ ಹಂಗೆ ಇದೆಯಾ? ಹಾ, ಸಿನಿಮಾದಲ್ಲಿ ಓಪನಿಂಗ್ ಶಾಟ್ ಇಲ್ಲ ಕರೆಕ್ಟ್ ಆಗಿ ಅನ್ಸ್ಬೇಕು. ಎಲ್ರಿಗೂ ನಮಸ್ತೆ. ನೆಚ್ಚಿನ ಗೆಳೆಯ ನಟ ರಂಗಾಯಣ ರಘು ಸರ್ ಜೊತೆ ನಿಂತಿದ್ದೀನಿ. ಅವರು ಪ್ರಮುಖ ಪಾತ್ರದಲ್ಲಿ ನಟಿಸಿರುವಂಥ ಒಂದು ಪರಮಾದ್ಭುತ ಪ್ರಯತ್ನ, ಅಚ್ಚ ಕನ್ನಡ ಹೊಚ್ಚ ಹೊಸ ಪ್ರಯತ್ನ, ಅದರ ಟೈಟಲ್ ಇವತ್ತು ರಿವೀಲ್ ಮಾಡ್ತಿದ್ದೀವಿ. ಸೊ ಜೈ ರಂಗಣ್ಣ, ಜೈ ಚಿತ್ರತಂಡ, ನಿರ್ದೇಶಕ, ಛಾಯಾಗ್ರಾಹಕ, ಸಹ ನಟರೆಲ್ಲ ಇದ್ದಾರೆ. ಇದೀಗ ನೀವೇ ನೋಡಿ ಆನಂದ. ತಿಂಡಿ ಥ್ಯಾಂಕ್ ಯು. ಶಾಖಹಾರಿ ಅದರದ್ದು ಟ್ರೈಲರು ಮತ್ತು ಕೆಲವು ಬಿಟ್ಸ್ ನೋಡಿದೆ ನಾನು. ಅಂದರೆ ನಾನು ಇವ್ರ ಮನೇಲಿ ಒಂದು ಫೋಟೋ ನೋಡಿದ್ದೆ, ರಘು ಅವ್ರ ಮನೆಯಲ್ಲಿ ಒಂದು ಮೈ ಮೇಲೆ ಏನೂ ಇಲ್ಲ, ಒಂದು ಕೈ ಹಿಂಗೆ ತೋರಿಸ್ಕೊಂಡು ನಿಂತಿರೋ ಫೋಟೋ. ಅದನ್ನು ನೋಡಿದಾಗ ನಾನು ಇವ್ರಿಗೆ ಕೇಳಿದ್ದೆ, ಈ ರೇಂಜ್ ಸೀರಿಯಸ್ ಒಂದು ಪರ್ಫಾರ್ಮೆನ್ಸ್ ಇದೆ, ಈ ಒಂದು ಫೋಟೋದಲ್ಲೇ ನಿಮ್ಮ ಸೀರಿಯಸ್ನೆಸ್ ಗೊತ್ತಾಗುತ್ತೆ. ನಾವೇನಾದ್ರೂ ನಿಮ್ಮನ್ನು ತಪ್ಪು ಬಳಸ್ತಿದ್ದೀವ, ಕಮರ್ಷಿಯಲ್ ಅವಶ್ಯಕತೆ ಎಂಟರ್ಟೈನ್ಮೆಂಟ್ಗಿಂತ ದೊಡ್ಡದು ಏನೂ ಇಲ್ಲ ಅಂತ ಒಂದು ಸತಿ ಹೇಳಿದರು ನನಗೆ. ಅವರ ನಟನೆಯ ಎಲ್ಲ ಪಾಸಿಬಿಲಿಟೀಸ್ನ ಸ್ವಲ್ಪ ಹತ್ತಿರದಿಂದ ಬಲ್ಲೋನು ನಾನು, ತುಂಬ ನೋಡೋದಿದೆ ಅವರಿಂದ. ಈ ಸಿನಿಮಾದಲ್ಲಿ ಆ ಝಲಕ್ಗಳು ಖಂಡಿತವಾಗಿ ತಮಗೆ ಸಿಗುತ್ತೆ. ನಿರ್ದೇಶಕ ಸಂದೀಪ್, ಮಲೆನಾಡಿನ ಪ್ರತಿಭೆ, ಸುಮಾರು ಜನ ಮಲೆನಾಡೋರಿದ್ದಾರೆ, ಉತ್ತರ ಕರ್ನಾಟಕದವರೆಲ್ಲ ಇದ್ದಾರೆ ಇಲ್ಲಿ. ಹೊಸಬ್ರು ಏನೇ ಮಾಡಿದ್ರು ಅದು ಹೊಸದಾಗಿರುತ್ತೆ, ಆ ಹೊಸತನಕ್ಕೆ ಯಾವುದೇ ಕೊರತೆ ಇಲ್ಲ ಸಿನಿಮಾದಲ್ಲಿ. ನನ್ನ ನೆಚ್ಚಿನ ನಟರು, ಕನ್ನಡ ನಟರು ರಘು ಅವರಿಗೆ ನನ್ನ ವೈಯಕ್ತಿಕ ಶುಭಾಶಯ ಈ ಸಿನಿಮಾ ಮಾಡಿದ್ದಕ್ಕೆ. ಅವರದ್ದೇ ಪರ್ಫಾರ್ಮೆನ್ಸ್ನ ಹೊಳೆ ಇದೆ, ನೋಡಿ ಆನಂದಿಸಿ, ಮತ್ತು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.